ಮೋಸದಿಂದ ಕಾರು ಕಳ್ಳತನ ಮಾಡುವವರನ್ನ ಜೈಲಿಗಟ್ಟಿದ ಹುಕ್ಕೇರಿ ಪೊಲೀಸರು. 7,30,000 ಮೌಲ್ಯದ ಕಾರು ಹಾಗೂ ಮೋಟಾರ್ ಸೈಕಲ್ಗಳ ವಶ. ಕಳೆದ 2020 ಸಾಲಿನ ಜುಲೈ ತಿಂಗಳಲ್ಲಿ ಹುಕ್ಕೇರಿ ತಾಲೂಕಿನ ಹಂಜಿಯನಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಕಳ್ಳತನವಾದ ಟೊಯೋಟಾ ಕಂಪನಿಯ ಇಟಿಯೋಸ್ ಅವ ಕಾರು ಕಳ್ಳತನ ಪ್ರಕರಣವನ್ನ ಬೆನ್ನಟ್ಟಿದ ಹುಕ್ಕೇರಿ ಪೊಲೀಸರು ಆರೋಪಿತರನ್ನ ದಸ್ತಗಿರಿ ಮಾಡಿ ಕಳುವಾದ ಕಾರನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದರಿ ಪ್ರಕರಣದಲ್ಲಿನ ಪ್ರಮುಖ ಆರೋಪಿ ಮೂಲತಃ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ನಿವಾಸಿಯಾಗಿದ್ದು ಈತ ಗಡಹಿಂಗ್ಲಜ ಎಂಎಸ್ಆರ್ಟಿಸಿಯಲ್ಲಿ ಕ್ಲರ್ಕ್ ಅಂತ ಕೆಲಸ ಮಾಡುತ್ತಿದ್ದ. ಸದರಿ ಕೆಲಸ ಕಳೆದುಕೊಂಡ ಆರೋಪಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಕೊಂಡುಕೊಳ್ಳುವಿಕೆ ವ್ಯವಹಾರ ಆರಂಭಿಸಿ ಬೇರೆಯವರ ವಾಹನಗಳನ್ನು ತಾನು ನಡೆಸುವುದಾಗಿ ಹೇಳಿ ಪಡೆದುಕೊಂಡು ಸದರಿ ವಾಹನಗಳ ನಂಬರ್ಗಳನ್ನು ಬದಲಾಯಿಸಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿ ಅವರಿಂದ ಹಣವನ್ನ ಪಡೆದುಕೊಳ್ಳುತ್ತಿದ್ದ. ಸದರಿ ವಾಹನದಲ್ಲಿ ಅಳವಡಿಸಿದ್ದ ಜಿಪಿಎಸ್ ಮುಖಾಂತರ ಆ ವಾಹನ ಎಲ್ಲಿದೆ ಅಂತ ಪತ್ತೆ ಮಾಡಿ ಕಾರ್ ಇದ್ದ ಸ್ಥಳವನ್ನ ತಾನು ಈ ಹಿಂದೆ ಕೆಲಸ ಮಾಡುತ್ತಿದ್ದ ಗಡಹಿಂಗ್ಲಾಜ ತಾಲೂಕಿನಲ್ಲಿರುವ ತನ್ನ ಪರಿಚಯದ 3 ಜನರಿಗೆ ಹೇಳಿ ಅವರಿಂದ ಸದರಿ ವಾಹನವನ್ನ ಕಳ್ಳತನ ಮಾಡಿಸಿದ್ದಾನೆ. ಅದೇ ವಾಹನವನ್ನ ಮತ್ತೆ ಬೇರೆಯವರಿಗೆ ಮಾರಾಟ ಮಾಡಿ ಮೋಸ ಮಾಡುತ್ತಿದ್ದ. ಹುಕ್ಕೇರಿ ಪೊಲೀಸ್ ಠಾಣೆಯ ಪಿಐ ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ಅವರ ತಂಡ ನೆರೆಯ ಮಹಾರಾಷ್ಟ್ರ ರಾಜ್ಯದ ಗಡಹಿಂಗ್ಲಜ ಕೊಲ್ಲಾಪುರ ಪುಣೆ ನಾಸಿಕ ಔರಂಗಾಬಾದ್ ಹಾಗೂ ಪಂಡರಾಪುರದಲ್ಲಿ ಕಾರ್ಯಾಚರಣೆ ಮಾಡಿ ಆರೋಪಿತರನ್ನ ಹಾಗೂ ಕಳವಾದ ವಾಹನವನ್ನ ಪತ್ತೆ ಮಾಡಿ ಕಳವಾದ ಕಾರ್ ಹಾಗೂ ಆರೋಪಿತರು ಕೃತ್ಯಕ್ಕೆ ಉಪಯೋಗಿಸಿರುವ ಮೋಟಾರ್ ಬೈಕ್ ಅನ್ನ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ.